ನಮಸ್ಕಾರ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ರಾಜ್ಯದ ಬಿಜೆಪಿ ಸರ್ಕಾರದ ರಮೇಶ್ ಜಾರಕಿಹೊಳಿ ಸಿಡಿ ಸ್ಫೋಟ ಪ್ರಕರಣದಿಂದ ಇಡೀ ರಾಜಕಾರಣಿಗಳ ಸಮೂಹ ತಲೆ ತಗ್ಗಿಸುವಂತಾಗಿದೆ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ ಖಂಡ್ರೆ ಟೀಕಿಸಿದ್ದಾರೆ ಬೀದರ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ ಖಂಡರೆ ಬಿಜೆಪಿ ಸರ್ಕಾರದ ವಿರುದ್ದ ಹಿಗ್ಗಾಮುಖ ವಾಗ್ದಾಳಿ ನಡೆಸಿದರು ಸಿಡಿ ಸ್ಫೋಟ ಪ್ರಕರಣದಿಂದ ಇಡೀ ರಾಜಕಾರಣಿಗಳು ತಲೆ ತಗ್ಗಿಸುವಂತಾಗಿದೆ ಮಾನ ಮರ್ಯಾದೆ ಯಾರಿಗೂ ಇಲ್ಲ ಎನ್ನುವಂತೆ ವರ್ತನೆ ಮಾಡುತ್ತಿದ್ದಾರೆ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಾಗಿದೆ ಎಂದು ಟೀಕಿಸಿದರು ಆಪರೇಷನ್ ಕಮಲದಲ್ಲಿ ಬರೀ ಹಣ ನೀಡಿದ್ದಾರೆ ಎಂದು ನಾವು ತಿಳಿದುಕೊಂಡಿದ್ದೆವು ಆದರೆ ಎಂತ ಆಮಿಷಗಳನ್ನು ಒಡ್ಡಿದ್ದಾರೆ ಎಲ್ಲರೂ ಸಂಪೂರ್ಣವಾಗಿ ರಾಜೀನಾಮೆ ನೀಡಬೇಕು ಸತ್ಯಾಸತ್ಯತೆ ಹೊರಗೆ ಬರಬೇಕು ಸುಪ್ರೀಂ ಕೋರ್ಟ್ ಇಲ್ಲ ಹೈಕೋರ್ಟ್ ಇಂದ ಆಗಬೇಕು ಎಂದು ಒತ್ತಾಯಿಸಿದರು ನೋಡಿ ಈಗ ನಾನೀ ಅಸಯ್ಯತೆ ಬಗ್ಗೆ ನಾನೇನು ಟೀಕೆ ಟಿಪ್ಪಣಿ ಮಾಡಲಿಕ್ಕೆ ಹೋಗೋದಿಲ್ಲ ಅವರವರಿಗೆ ಬಿಟ್ಟಂತದ್ದು ಆದರೆ ಒಬ್ಬ ಜನಪ್ರತಿನಿಧಿಗಳಾಗಿ ನಾವು ಏನು ಜನರಿಗೆ ಇವತ್ತು ಸಂದೇಶ ಕೊಡಬೇಕು ನಾವು ಆತ್ಮಾವಲೋಕನೆ ಮಾಡಿಕೊಳ್ಳುವಂಥ ಏರಿದ್ದಾರೆ ಯಾಕೆ ಏರಿದ್ದಾರೆ ಅಂತ ಅವರೇ ಉತ್ತರ ಕೊಡಬೇಕು ಇವತ್ತು ಇವರೆಲ್ಲ ಒಂದು ಸಲ ಸಂಪೂರ್ಣವಾಗಿ ರಾಜೀನಾಮೆ ಕೊಡಲಿ ಸತ್ಯಾಸತ್ಯತೆ ಹೊರಗೆ ಬರಲಿ ನಿಷ್ಪಕ್ಷಪಾತವಾದಂಥ ತನಿಖೆ ಆಗಲಿ ಯಾವ ಕೋರ್ಟ್ ಮಾನಿಟರ್ಡ್ ತನಿಖೆ ಆಗಲಿ ಇವತ್ತು ಸುಪ್ರೀಂ ಕೋರ್ಟ್ ಮಾನಿಟರ್ಡ್ರ ತನಿಖೆ ಆಗಲಿ ಅಥವಾ ಹೈಕೋರ್ಟ್ ಮಾನಿಟರ್ಡ್ರ ತನಿಖೆ ಆಗಲಿ ಸತ್ಯಾಂಶ ಇದ್ದಿದ್ದು ಜನರಿಗೆ ತಿಳಿಲಿ ಏನಾಗಿದೆ ಅಂತ ಹೇಳಿ ಅಲ್ಲಿವರೆಗೆ ಈ ಸರ್ಕಾರ ರಾಜೀನಾಮೆ ಕೊಡಲಿ ರಾಷ್ಟ್ರಪಿತ ರಾಷ್ಟ್ರ ರಾಷ್ಟ್ರಪತಿ ಆಳ್ವಿಕೆ ಹೇರಲಿ ಹೇರಿ ಇದರಿಂದ ಎಲ್ಲರೂ ಕ್ಲೀನಾಗಿ ಬರಲಿ ಬಂದ ಮೇಲೆ ಮತ್ತೆ ಬೇಕಾದ್ರೆ ಆಡಳಿತ ನಡೆಸಲಿ ನಮಗೇನು ಅಧಿಕಾರ ಪಡಿಬೇಕು ಅಂತ ಆಸೆ ಇಲ್ಲ ಈ ಸರ್ಕಾರ ರಾಜೀನಾಮೆ ಕೊಡಲಿ ರಾಷ್ಟ್ರಪತಿ ಆಡಳಿತ ಹೇರಲಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಶುದ್ಧ ಕುಡಿಯುವ ನೀರಿನ ಕಾಮಗಾರಿಯನ್ನು ಈಶ್ವರ್ ಖಂಡ್ರೆ ವೀಕ್ಷಿಸಿದರು